ಪರಿಹಾರ ಕಾರ್ಕಳದಲ್ಲಿ ಹೆಚ್ಚಾಗುತ್ತಿದ್ಯಾ ಸುನೀಲ್ ಕುಮಾರ್ ಹವ ಉದಯ್ ಶೆಟ್ಟಿ ಮುತಾಲಿಕ್ ಹೋರಾಟ ಏನಾಗುತ್ತೆ ಇಲ್ಲಿ ಉದಯ್ ಕುಮಾರ್ ಶೆಟ್ಟಿನೇ ಒದ್ದಾಡ್ಬೇಕು ಮುತಾಲಿಕ್ ಬೇರೆ ಹವ ಮಾಡ್ತಿದ್ದಾರೆ ಒಂದಷ್ಟು ಇಂತಹ ಸಂದರ್ಭದಲ್ಲಿ ಸುನೀಲ್ ಖುಷಿ ಅವರಿಬ್ಬರ ಒದ್ದಾಡ್ಕೊಂಡು ಟಿಕೆಟ್ ಇಲ್ಲ ಸುನಿಲ್ ಕುಮಾರ್ ಮತ್ತೆ ಕೈ ಹಾಕೋದು ಮುತಾಲಿಕ್ ಉದಯ್ ಕುಮಾರ್ ಹ್ಮ್ ಹೌದು ಶೆಟ್ಟಿ ಹ್ಮ್ ಇವರು ಸ್ಪರ್ಧೆ ಮಾಡಿರ್ತಕ್ಕ ಕಡೆಗಳಿಗೆ ಸ್ಪರ್ಧೆ ಇದೆಯಲ್ಲ ಕಾಂಗ್ರೆಸ್ ಒಂದ್ ರೀತಿಯ ಯಾರೋ ಒಬ್ರು ಮೊದಲು ಯಾರು ಕಂಟೆಸ್ಟ್ ಮಾಡ್ತಾರೆ ತಡವಾಯ್ತು ಬಟ್ ಆದ್ರೂ ಕಾಂಗ್ರೆಸ್ ಒಂದ್ ಒಳ್ಳೆ ಫೈಟ್ ಅನ್ನ ಕೊಡ್ತಾ ಇದಾರೆ ಅಂಡ್ ಎರಡನೇ ವಿಚಾರ ಕಾರ್ಕಳ ಸುನಿಲ್ ಕುಮಾರ್ ಗೆ ಈ ಬಾರಿ ಈಸಿ ಇಲ್ಲ ಕಬ್ಬಿಣದ ಕಡಲೆ ಕಷ್ಟ ಇದೆ ಟಫ್ ಇದೆ ಸುನಿಲ್ ಕುಮಾರ್ ವಿರೋಧಿಗಳೆಲ್ಲ ಸೇರಿ ಕಾರ್ಕಳದಲ್ಲಿ ಬಿಜೆಪಿ ಸೋಲ್ಸ್ಬೇಕು ಅಂತ ನಿಂತವ್ರೆ ಆದ್ರೆ ಉದಯ್ ಕುಮಾರ್ ಶೆಟ್ಟ್ರಿಗೆ ಕ್ಯಾಂಡೆಕ್ಟ್ ಮಾಡಿದ್ರೆ ಶಕ್ತಿ ತುಂಬಾ ಹೋಗ್ತಾವ್ರೆ ಅತಿಯಾದ ಪೋಷಕಾಂಶ ಏನಾಗುತ್ತೆ ಹಂಗೆ ಸುನಿಲ್ ಕುಮಾರ್ ಕೂಡ ಎಲ್ಲಾ ಆಟ ಆಡಕ್ಕೂ ರೆಡಿ ಅವ್ರ ಏನ್ ಸಾಮಾನ್ಯ ಮನುಷ್ಯ ಏನಲ್ಲ ಹೌದು ಆದ್ರೆ ಮುತಾಲಿಕ್ ಒಂದ್ ಸ್ವಲ್ಪಷ್ಟು ಸೌಂಡ್ ಆಯ್ತು ಇಲ್ಲಾ ಅಂತ ಏನಿಲ್ಲ ಬಟ್ ಈಗಿನ ಹಿಂದುತ್ವದ ಹಾದಿ ಬೇರೆ ಅವತ್ತಿನ ಹಾದಿ ಬೇರೆ ಆದ್ರೆ ಮುತಾಲಿಕ್ ಅವ್ರನ್ನ ಅವರು ಟಿಶ್ಯೂ ಪೇಪರ್ ತರ ಬಳಸ್ಕೊಂಡ್ರು ಅವ್ರ ಒಂದು ಅವಕಾಶ ಮಾಡ್ಬೇಕಾಗಿತ್ತು ಯಾರ್ಯಾರಿಗೋ ಮಾಡೋರಂತಪ್ಪ ಅಕ್ಕಿಕ್ ಮಣಿಕಂಠ ಆಡೋರು ಟಿಕೆಟ್ ಕೊಟ್ಟವ್ರಂತೆ ಅಲ್ವಾ ಹೌದು ಅಕ್ಕಿ ಕಳೆತ ಆರೋಪದ ಆರೋಪಿಗೆ ಟಿಕೆಟ್ ಕೊಡ್ತಾರೆ ಪ್ರಶ್ನೆ ಇತ್ತು ಬಟ್ ಮುತಾಲಿಕ್ಗೆ ಒಂದು ದಾರಿ ತೋರಿಸಬೇಕಾಗಿತ್ತು ಯಾಕಂದ್ರೆ ಅವ್ರ ಹಿಂದುತ್ವ ಬಿಜೆಪಿ ಅಜೆಂಡ್ ಹಿಂದುತ್ವ ತಾನೆ ಹೌದು ಅದರಲ್ಲೇ ಬದುಕಿ ಬಾಳ್ದವ್ರ ಮುತಾಲಿಕ್ ತಾನೆ ಸೊ ಆದ್ರೆ ಸುನೀಲ್ ಕುಮಾರ್ ಅವರನ್ನ ಸೋಲಿಸುವಷ್ಟು ಮಟ್ಟಿಗೆ ಮುತಾಲಿಕ್ ಪವರ್ಫುಲ್ ಅಲ್ಲ ಹೌದು ಮುತಾಲಿಕ್ ಸೌಂಡ್ ಇದೆ ಮತ ಸೆಳೆಯುವ ಶಕ್ತಿ ಇಲ್ಲ ಪುತ್ತಿಲಾ ಬೇರೆ ನಿಮಗೆ ಮುತಾಲಿಕ್ ಬೇರೆ ಕತೆ ಮುತಾಲಿಕ್ ಬೇರೆ ಕತೆ ವೀಕ್ಷಕರ ಕಾರ್ಕಳ ಕ್ಷೇತ್ರದ ವೋಟರ್ಸ್ ನೀವು ಆಗಿದ್ದಲ್ಲಿ ನಿಮ್ಮ ಎಂಎಲ್ ಎರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಲ್ ಎ ಸೇವೆ ಮಾಡುವಂತ ಇದೆ ಯಾರು ಎಲ್ ಎ ಆಗಿ ಶೋಕಿ ಮಾಡದೆ ಸೇವೆ ಮಾಡ್ತಾರೆ ಅಂತ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ